ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಯುವ ಸ್ನೇಹಿತರೆ ಮತ್ತು ಪ್ರಕೃತಿಯ ಪ್ರೇಮಿಗಳೇ, ಈ ದಿನ ನಮ್ಮೆಲ್ಲರ ಮೆಚ್ಚಿನ ನಟರಾದಂಥ ಸನ್ಮಾನ್ಯ ಪುನೀತ್ ರಾಜ್ಕುಮಾರ್ ಅವರ ಒಂದು ಗೌರವಾರ್ಥವಾಗಿ ಅವರ ಒಂದು ವಿಶೇಷವಾಗಿ ಅರಣ್ಯ ಮತ್ತು ಪ್ರಕೃತಿ ಇಂದಾಗ ಅವ್ರ ವಿಶೇಷವಾಗಿರುವಂತ ಒಂದು ಕಾಳಜಿ ಇತ್ತು. ಅವರ ಭಾವನೆ, ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧ ಏನು ಅನ್ನೋದನ್ನ ನಮ್ಮ ಜೀವಿತ ಕಾಲದಲ್ಲಿ ಕಾರ್ಯದ ಮೂಲಕ ಮತ್ತು ಕಾಳಜಿಯ ಮೂಲಕ ಅವರು ವ್ಯಕ್ತಪಡಿಸಿರುವಂತದ್ದಿದೆ. ಕೇವಲ ಮಾತಿನಲ್ಲ, ಸಂಪೂರ್ಣವಾಗಿ ಪ್ರಕೃತಿ ಅನ್ನುವಂಥದ್ದು ಏನೋ ಒಂದು ಸಂಬಂಧ ಅನ್ನೋದು ಮನುಷ್ಯ ತನ್ನ ಸ್ವಾರ್ಥದಲ್ಲಿ ಮಾತಿನಲ್ಲಿ ಹೇಳ್ತಾರೆ, ಆದರೆ ಕಾರ್ಯದಲ್ಲಿ ಬಂದಾಗ ಈ ಪ್ರಕೃತಿನ ಕಾಪಾಡ್ಕೋಬೇಕು. ಯಾವ ರೀತಿ ನಾವು ಅದಕ್ಕೆ ಪೂಜ್ಯ ಸ್ಥಾನ ಪೂಜಿಸ್ತೀವಿ, ಗೌರವಿಸ್ತೀವಿ, ಅದು ಹೇಗೆ ಮನುಷ್ಯನಿಗೆ ಒಂದು ಆಶ್ರಯವನ್ನ ಕೊಟ್ಟು ಅವನು ಬದುಕಿ ಬಾಳ್ಲಿಕ್ಕೆ ಎಷ್ಟು ಮುಖ್ಯ ಕಾರಣ ಅನ್ನುವಂಥದ್ದು ನಾವು ಸಮಾಜದಲ್ಲಿ ನಮಗೆ ಹೆಚ್ಚೆಚ್ಚು ಕಾಲಕ್ಕೂ ತಿಳಿಸುವಂಥದ್ದು ಆಗ್ಬೇಕು. ಒಂದು ಕಾಲದಲ್ಲೇ ನಾವು ಕಲ್ತಿದ್ರು ಸಹ ಅದು ಪುನರುಚ್ಚಾರಣೆ ಸದಾ ಕಾಲ ಎಲ್ಲಾ ಕ್ಷಣದಲ್ಲೂ ಆಗ್ಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ಇವತ್ತು ಪುನೀತ್ ಅವರು ವಿಶೇಷವಾಗಿ ಇವತ್ತು ಈ ಗಂಧದ ಗುಡಿ ಸಿನಿಮಾ ಮೂಲಕ ಇವತ್ತು ನಮಗೆ ಗಂಧದ ಗುಡಿ ಎಂದ ತಕ್ಷಣ ನಮ್ಮ ಕರ್ನಾಟಕ ಗಂಧದ ನಾಡು, ಪ್ರಕೃತಿಯ ನಾಡು, ಒಂದು ನೈಸರ್ಗಿಕವನ್ನ ಪರಿಸರವನ್ನ ಇವತ್ತು ಗಂಧದ ಗುಡಿ ಸಿನಿಮಾದ ಮೂಲಕ ನಮಗೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ವಿಶೇಷವಾಗಿ ಅವರ ಆಸಕ್ತಿನ ಒಂದು ಸಿನಿಮಾವಾಗಿ ಮಾಡಲಿಲ್ಲ, ಅದನ್ನು ಒಂದು ಸಿನಿಮಾ ಒಂದು ವೆಂಚರ್ ತರ ಮಾಡಲಿಲ್ಲ. ನಮ್ಮ ನಾಡಿನಲ್ಲಿರುವಂತಹ ನಮ್ಮ ಪ್ರಕೃತಿನ ಯಾವ ರೀತಿ ಉಳಿಸ್ಕೋಬೇಕು, ಬೆಳೆಸಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶವಾಗಿತ್ತು. ಇವತ್ತಿನ ಆ ದಿಕ್ಕಿನಲ್ಲಿ ಅವ್ರು ಮಾಡಿರುವಂತಹ ಪ್ರಯತ್ನದ ಪೂರಕವಾಗಿ ತಾವು ಇವತ್ತು ಗಂಧದ ಗುಡಿ ಒಂದು ನೈಸರ್ಗಿಕ ಬೈಕ್ ರ್ಯಾಲಿಯನ್ನ ತಾವು ಆಯೋಜನೆಯನ್ನ ಮಾಡಿ ತಾವು ಪುನೀತ್ ಅವರ ಭಾವನೆ ತಮ್ಮ ಭಾವನೆ ಎಲ್ಲ ಒಂದೇ ಆಗಿರುವಂತದನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀಮತಿ ಅಶ್ವಿನಿ ಪುನೀತ್ ಅವರು ಬಂದಿದ್ದಾರೆ. ಅವರು ಪುನೀತ್ ಅವರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಸದಾಕಾಲ ಪ್ರತಿಯೊಂದು ಅವ್ರು ಮಾಡ್ತಿದ್ದಂತ ಎಲ್ಲಾ ಒಳ್ಳೆ ಕಾರ್ಯದಲ್ಲಿ ಅವರು ಭಾಗವಹಿಸಿ ಇವತ್ತು ಈ ಒಂದು ಗಂಧದ ಗುಡಿ ಸಿನಿಮಾ ಇವತ್ತು ಸಿನಿಮಾನಕ್ಕಿಂತ ಮೋರ್ ಆಫ್ ಇಟ್ಸ್ ಡಾಕ್ಯುಮೆಂಟರಿ ತರ ಮಾಡಿರುವಂಥದ್ದು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಸಹ ಈ ಒಂದು ಗಂಧದ ಗುಡಿ ಟೀಸರ್ ರಿಲೀಸ್ ಮಾಡಿದಾಗಲೂ ಅವರು ಸಹ ಇದಕ್ಕೆ ಟ್ವೀಟ್ ಅನ್ನ ಮಾಡಿ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋ, ಸಂಪೂರ್ಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ರೀತಿ ಒಂದು ಒಳ್ಳೆ ಸಿನಿಮಾವನ್ನ ಮಾಡಿರುವಂಥದ್ದು ನಿಜಕ್ಕೂ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರುವಂಥದ್ದು, ಬಹಳ ಈ ಸಂದರ್ಭಕ್ಕೆ ಸೂಕ್ತವಾಗಿರುವಂಥದ್ದು. ಇಡೀ ವಿಶ್ವದಲ್ಲಿ ಇವತ್ತು ನೆಟ್ ಝೀರೋ ಎಮಿಷನ್ ಅನ್ನೋದನ್ನ ಪ್ರಕೃತಿಯನ್ನ ಕಾಪಾಡ್ಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಇಡೀ ವಿಶ್ವ ಪಣ ತೊಟ್ಟು ನಿಂತಿರುವಂತದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಇದಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮನುಷ್ಯನ ಬದುಕಿನ ಜೊತೆಯಲ್ಲಿ ಪ್ರಕೃತಿಯನ್ನು ಕಾಪಾಡ್ಕೊಳ್ಳೋದು, ನಮ್ಮ ಜೀವನ ಎಷ್ಟು ಮುಖ್ಯವಾಗಿದೆಯೋ ಪ್ರಕೃತಿನ ಕಾಪಾಡ್ಕೊಳ್ಳೋದು ಅದಕ್ಕಿಂತ ಮುಖ್ಯ. ವಿಸ್ತಾರ ನ್ಯೂಸ್, ನಿಖರ ಜನಪರ.